ಸ್ನೇಹಿತರೆ, ಇಂದು ನಾನು ನಿಮಗೆ ಈ ತೆಂಗಿನ ಕಾಯಿಯಲ್ಲಿ ಬರುವಂತಹ ಹೂ ಅಥವಾ ಮುಂಗೆ ಅಂತ ಹೇಳ್ತೇವೆ, ಇದರಿಂದ ಮಾಡುವ ದೋಸೆಯನ್ನು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ನಾನಿಲ್ಲಿ 1.5 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದಕ್ಕೆ 1 ಚಮಚ ಮೆಂತೆಯನ್ನು ಹಾಕಿ 1-3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. 1 ಹಿಡಿ ಅವಲಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಈ ಹೂವನ್ನು ತೆಂಗಿನಕಾಯಿಯ ಹೂವನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ರುಚಿಗೆ ಸೇರಿಸಿಕೊಳ್ಬೇಕು. ಆ ಹಿಟ್ಟನ್ನು ಓವರ್ ನೈಟ್ ನಾವು ಫರ್ಮೆಂಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಮರುದಿನ ದೋಸೆಯನ್ನು ಹೊಯ್ದಾಗ ಮೆತ್ತಗೆ ಆದ ರುಚಿಯಾದ ದೋಸೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿದೆ. ಹಿಟ್ಟು ರೆಡಿಯಾಗಿದೆ. ಈ ರೀತಿಯಲ್ಲಿ ಇದನ್ನು ರುಬ್ಬಿಟ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಉಬ್ಬಿಕೊಂಡಿದೆ. ಈಗ ಇದನ್ನು ನಾವು ಕಾವಲಿ ಬಿಸಿಯಾಗಿದೆ ಎಣ್ಣೆ ಹಚ್ಚಿಕೊಂಡು ತಿನ್ನುತ್ತೀರಿ. ಇದನ್ನು ಕರಳುತ್ತೀವಿ. ಚೆನ್ನಾಗಿ ತೂತು ತೂತು ಬಿದ್ದು ಸಾಫ್ಟ್ ದೋಸೆ ಹೇಳಿ ಚೆನ್ನಾಗಿ ದೋಸೆ ಉಬ್ಬಿಕೊಂಡು ಬಂದಿದೆ. ತೂತು ತೂತು ಬಿದ್ದು ಸಾಫ್ಟಾಗಿ ಬಂದಿದೆ. ಚಟ್ನಿ ಜೊತೆ ಸವಿಯಲು ಬಹಳ ರುಚಿಯಾಗಿ ಇರ್ತದೆ.